ನಮಸ್ತೆ ಸ್ನೇಹಿತರೆ, ಇವತ್ತಿನ ದಿನದ ವಿಡಿಯೋ ಜೊತೆ ಜೊತೆಗೆ ಒಂದು ವಿಶಿಷ್ಟವಾದ ಪ್ರಯತ್ನವನ್ನು ಮಾಡುತ್ತಾ ನಿಮಗಾಗಿ ಒಂದು ವಿಶಿಷ್ಟವಾದ ಪ್ರಯತ್ನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದೇನೆಂದರೆ ಜಾಗದ ವಿಡಿಯೋ ಜೊತೆ ಜೊತೆಗೆ ಅದರ ಒಂದು ಏರಿಯಲ್ ವ್ಯೂ ಅಂದರೆ 3D ವ್ಯೂ, ಜಾಗದ ಅಕ್ಕಪಕ್ಕ ಏನು ಬರುತ್ತೆ, ಮರ ಇದೆಯಾ, ಗಿಡ ಇದೆಯಾ, ಏನು ಬಿಲ್ಡಿಂಗ್ ಇದೆ, ಅದರ ಸುತ್ತಳತೆಯಲ್ಲಿ ಬರುವಂಥ ಗಿಡಗಳೇನು, ಮರಗಳೇನು, ತೋಟ ಇದೆಯಾ, ಊರಿದೆಯಾ, ಮನೆಗಳಿದೆಯಾ ಅಂತ ಒಂದು ತೋರಿಸುವಂಥ ಒಂದು ವಿಶಿಷ್ಟವಾದ ಪ್ರಯತ್ನವನ್ನು ನಾನು ಇವತ್ತು ಮಾಡ್ತಾ ಹೋಗ್ತೀನಿ. ಈ ಜಾಗದ ಸುತ್ತಮುತ್ತ ಏನಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಈ ಜಾಗದ ಸುತ್ತಲೂ ನಾವು ನೋಡ್ತಾ ಇರ್ಬೋದು, ಫಾರ್ಮ್ ಹೌಸ್ಗಳನ್ನ ಮಾಡ್ಕೊಂಡಿದ್ದಾರೆ, ತೋಟಗಳನ್ನ ಮಾಡ್ಕೊಂಡಿದ್ದಾರೆ, ಊರು ಕೂಡ ಇದೆ ಅದರ ಪಕ್ಕದಲ್ಲೇ. ಹಾಗೂ ನಾವು ನೋಡ್ಬೋದು ಎಷ್ಟು ಸುತ್ತಮುತ್ತ ಎಷ್ಟು ಹಸಿರಿಂದ ಕೂಡಿದೆ ಅಂತ. ತೋಟ ಮಾಡೋದಕ್ಕೆ ಸೂಕ್ತವಾದಂಥ ಒಂದು ಜಾಗ ಇವತ್ತಿನ ದಿನದ ವಿಡಿಯೋದಲ್ಲಿ ನಾನು ನಿಮಗಾಗಿ ತಂದಿದ್ದೀನಿ. ಈಗ ನಾನು ಏನು ತೋರಿಸ್ತಾ ಇದ್ದೀನಿ, ಆ ಜಾಗದ ಇವತ್ತಿನ ದಿನ ಸೇಲ್ಗೆ ಇರುವಂಥ ಜಾಗ. ನಾವು ನೋಡ್ಬೋದು ಪಕ್ಕದಲ್ಲೇ ಒಂದು ರಸ್ತೆಗೆ ಹೊಂದಿಕೊಂಡಂತೆ ಇರುವಂಥ ಜಾಗ ಇದು. ಮತ್ತು ಬೇರೆ ಏನು ಈ ಜಾಗದ ವಿಶೇಷ ಏನು ಅಂತ ನೋಡ್ತಾ ಹೋಗೋಣ, ಬನ್ನಿ. ಈ ಜಾಗದ ಒಟ್ಟು ವಿಸ್ತೀರ್ಣ 1 ಎಕರೆ 20 ಗುಂಟೆ ಜಾಗ, 1 acre 20 ಗುಂಟ. ಸುತ್ತಲೂ ಅದ್ಬಸ್ತು ಮಾಡಿ ಫೆನ್ಸಿಂಗನ್ನು ಮಾಡಿರ್ತಾರೆ, ಅಂದರೆ ಕಲ್ಕೂಚ ನಿಂಚಿ ತಮ್ಮ ಬೌಂಡ್ರಿಯನ್ನು ಗುರುತಿಸಿರ್ತಾರೆ. ನಾವು ನೋಡ್ಬೋದು ಕರೆಂಟ್ ಕನೆಕ್ಷನ್ ಕೂಡ ಎಳೆದಿದ್ದಾರೆ ಈ ಜಾಗಕ್ಕೆ, ಹಾಗೂ ಬೋರ್ವೆಲ್ ಸಹ ಹಾಕಿಸಿರ್ತಾರೆ. ಬೋರ್ವೆಲ್ ಹಾಕಿಸಿ ಒಂದು ಸಪ್ರೇಟ್ TCಯನ್ನು ಸಹ ನಿಲ್ಲಿಸಿರ್ತಾರೆ. ಈ ಜಾಗ ವಾಸ್ತುಗೆ ಸರಿಯಾಗಿರುವಂಥ ಜಾಗ, ವಾಸ್ತು ಕಂಪ್ಲೈಂಟ್ ಅಂದರೆ ವಾಸ್ತುಗೆ ಹೊಂದಿಕೊಂಡಂತೆ ಒಳ್ಳೆ ವಾಸ್ತು ಇರುವಂಥ ಜಾಗ. ದೇವಮೂಲೆ ಅನ್ನೋದು ಬೆಳೆದಿದೆ ಇಲ್ಲಿ, ಹಾಗೂ ಕುಬೇರನ ಮೂಲೆ ಹೈಟಲ್ಲಿದೆ. ಸೊ ಇದು ಈ ಜಾಗಕ್ಕೆ ಬರುವಂಥ ರಸ್ತೆ. ಈಗ ನಾವು ನೋಡ್ತಾ ಇರೋದು ಕುಬೇರನ ಮೂಲೆ. ಜಾಗದ ಮೂಲ ಬಂದು ಜನರಲ್ ಅದ್ಬಸ್ತಾಗಿದೆ, ಆಗಲೇ ಹೇಳಿದ ಹಾಗೆ ಯಾವುದೇ ತಂಟೆ ತಕರಾರು ಕೂಡ ಇಲ್ಲ. ಇದು ಅಕ್ಕಪಕ್ಕದಲ್ಲಿ ಕಾಣ್ತಾ ಇರುವಂಥ ಫಾರ್ಮ್ ಹೌಸ್ಗಳು. ಇದು ಈ ಜಾಗಕ್ಕೆ ಕನೆಕ್ಟ್ ಮಾಡುವಂಥ ರಸ್ತೆ, ಟಾರ್ ರಸ್ತೆಯಿಂದ ಒಂದು 50 ಮೀಟ್ರ್ ಒಳಗಡೆ ಈ ಜಾಗ ಸಿಗುತ್ತೆ. ಜಾಗದ ಲೊಕೇಶನ್ ಬಂದು ಬೆಂಗಳೂರು ಮಂಗಳೂರು ಹೈವೇ, ಅಂದರೆ ಸೋಲೂರು ಮುಖ್ಯ ರಸ್ತೆಯಿಂದ ಒಂದು 3 ಕಿಲೋಮೀಟರ್ ಒಳಗಡೆ ವ್ಯಾಪ್ತಿಯಲ್ಲಿ ಈ ಜಾಗ ಸಿಗುತ್ತೆ. ಈ ಜಾಗಕ್ಕೆ 1 ಕೋಟಿ 30 ಲಕ್ಷ ಅಂದರೆ ಲಮ್ಸಮ್ 1 ಎಕರೆ 20 ಗುಂಟೆಯಿಂದ 1 ಕೋಟಿ 30 ಲಕ್ಷವನ್ನು ಕೋಟ್ ಮಾಡ್ತಾ ಇದ್ದಾರೆ. ಯಾರಾದರೂ ಆಸಕ್ತಿ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ.